नमस्कार केसी न्यूज के स्वागत मल्लिगे न्यूज हेडलाइंस। मंजेश्वर चुनावणे लंच प्रकरणदल्लि बिजेपि राज्याध्यक्ष के सुरेंद्रन तनिखेगे हाजरागलु क्राइम ब्रांच सूचने। गुरुवार विचारणेगे खुद्दागि आगमिसबेकेंद कासरगोडु क्राइम ब्रांच। निपा वैरस् तगुलिदे एंब संशयदिंद मंगळूरिन वेन्लाक् आस्पत्रेयल्लि निरीक्षणेयल्लिद्द कारवार निवासिय टेस्ट रिपोर्ट नेगेटिव्। नेट्टु सिरुबिट्ट दक्षिण कन्नड जिल्लाडळित। 18ರಿಂದ 45 ವರ್ಷದೊಳಗಿನ ಎಲ್ಲರೂ ಕೋವಿಡ್ ವ್ಯಾಕ್ಸಿನ್ ಪಡೆಯಬೇಕೆಂದ ಜಿಲ್ಲಾಧಿಕಾರಿ ಬಂಡಾರಿ ಸ್ವಾಗತ ರಣವೀರ್ ಚಂದ್। ಜಿಲ್ಲೆಯಲ್ಲಿ ಕೋವಿಡ್ ಪ್ರತಿರೋಧ ಚಟುವಟಿಕೆಗಳನ್ನು ಇನ್ನಷ್ಟು ಸಕ್ರಿಯಗೊಳಿಸಬೇಕೆಂದ ಜಿಲ್ಲಾಧಿಕಾರಿ। ಕೋವಿಡ್ ವ್ಯಾಕ್ಸಿನೇಷನ್ ನೀಡುವಲ್ಲಿ ಉತ್ತಮ ಸಾಧನೆಯೊಂದಿಗೆ ಕಾಸರಗೋಡು ಜಿಲ್ಲೆ। ಜಿಲ್ಲೆಯಲ್ಲಿ ಈವರೆಗೆ 80% ಮಂದಿಗೆ ಮೊದಲ ಡೋಸ್ ವ್ಯಾಕ್ಸಿನ್ ಹಾಗೂ 39% ಮಂದಿಗೆ ಎರಡನೇ ಡೋಸ್ ವ್ಯಾಕ್ಸಿನ್ ಲಭ್ಯ। केएसआरटीसी नौकर वेतन हेच्चळ जारीगोळिसबेकेंदु ओत्ताय। केएसटी एंप्लॉयीस् संघ बीएमएस मुंदाळत्वदल्लि नडेयितु 12 गंटेगळ उपवास सत्याग्रह। वार्तेगळु विवरवागि। ಮಂಜೇಶ್ವರ ಚುನಾವಣೆ ಲಂಚ ಪ್ರಕರಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್ ತನಿಖೆಗೆ ಹಾಜರಾಗಲು ಕ್ರೈಂ ಬ್ರಾಂಚ್ ಸೂಚಿಸಿದೆ। ಗುರುವಾರ ವಿಚಾರಣೆಗೆ ಖುದ್ದಾಗಿ ಆಗಮಿಸಬೇಕೆಂದು ಕಾಸರಗೋಡು ಕ್ರೈಂ ಬ್ರಾಂಚ್ ತಿಳಿಸಿದೆ। ಮಂಜೇಶ್ವರದ ಎಡರಂಗ ಅಭ್ಯರ್ಥಿಯಾಗಿದ್ದ ಬಿಬಿ ರಮೇಶ್ ನೀಡಿರುವ ದೂರಿನ ಮೇರೆಗೆ ಕಾಸರಗೋಡು ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೆ ಸುರೇಂದ್ರನ್ರನ್ನು ಆರೋಪಿಯನ್ನಾಗಿ ಸೇರಿಸಲು ಅನುಮತಿ ನೀಡಿತು। ಬದಿಯಡ್ಕ ಪೊಲೀಸರು ಜೂನ್ 7ರಂದು ಪ್ರಕರಣವನ್ನು ದಾಖಲಿಸಿದರು। ತನಿಖೆಯನ್ನು ಜಿಲ್ಲಾ ಕ್ರೈಂ ಬ್ರಾಂಚ್ಗೆ ಬಿಟ್ಟು 3 ತಿಂಗಳ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷರನ್ನು ವಿಚಾರಣೆಗಾಗಿ ಹಾಜರಾಗಲು ನೋಟಿಸ್ ನೀಡಲಾಗಿದೆ। ಜಿಲ್ಲಾ ಕ್ರೈಂ ಬ್ರಾಂಚ್ ಆಫೀಸಿಗೆ ಗುರುವಾರ ಖುದ್ದಾಗಿ ವಿಚಾರಣೆಗೆ ಆಗಮಿಸಬೇಕೆಂದು ನೋಟಿಸ್ನಲ್ಲಿ ಉಲ್ಲೇಖವಿದೆ। ಆದರೆ ಸುರೇಂದ್ರನ್ ಗುರುವಾರ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಕಡಿಮೆ ಎಂದಿದೆ ಮೂಲಗಳು। ಶನಿವಾರದೊಳಗೆ ವಿಚಾರಣೆಗೆ ಹಾಜರಾಗುವ ಎಂದು ಕೆ ಸುರೇಂದ್ರನ್ ತನಿಖಾಧಿಕಾರಿಗಳಿಗೆ ತಿಳಿಸಿರುವುದಾಗಿ ಮಾಹಿತಿ ಇದೆ। ನಾಮಪತ್ರಿಕೆ ಹಿಂಪಡೆಯಲು ಹಣ ಲಭಿಸಿದೆ ಎಂದು ಬಹಿರಂಗಪಡಿಸಿದ ಕೆ ಸುಂದರನ್ ಹಾಗೂ ಸಂಬಂಧಿಕರ ರಹಸ್ಯ ಹೇಳಿಕೆಯನ್ನು ಕೋರ್ಟ್ ಈ ಮೊದಲೇ ದಾಖಲಿಸಿತ್ತು। ಸುರೇಂದ್ರನ್ ಜೊತೆ ಹತ್ತಿರದ ನಂಟು ಹೊಂದಿರುವ ಸುನಿಲ್ ನಾಯಕ್ ಹಾಗೂ ಮಂಜೇಶ್ವರದಲ್ಲಿ ಚುನಾವಣೆಯ ಮೇಲ್ನೋಟ ಹೊತ್ತಿದ್ದ ಬಾಲಕೃಷ್ಣ ಶೆಟ್ಟಿ ಸಹಿತವಿರುವ ಬಿಜೆಪಿ ಕಾರ್ಯಕರ್ತರ ಹೇಳಿಕೆಯನ್ನು ಪಡೆಯಲಾಗಿತ್ತು। ಇದೀಗ ಅಂತಿಮ ಹಂತದಲ್ಲಿ ಸುರೇಂದ್ರನ್ ಅವರನ್ನು ವಿಚಾರಣೆ ನಡೆಸಲು ಕ್ರೈಂ ಬ್ರಾಂಚ್ ನೋಟಿಸ್ ನೀಡಿದೆ। ನ್ಯೂಸ್ ಬ್ಯೂರೋ ಕಾಸರಗೋಡ್। ನಿಪಾ ವೈರಸ್ ತಗುಲಿದೆ ಎಂಬ ಸಂಶಯದಿಂದ ಮಂಗಳೂರಿನ ವೆನ್ಲಾಕ್ ಜಿಲ್ಲಾಸ್ಪತ್ರೆಯಲ್ಲಿ ನಿರೀಕ್ಷಣೆಯಲ್ಲಿದ್ದ ಕಾರವಾರ ನಿವಾಸಿಯ ಟೆಸ್ಟ್ ರಿಪೋರ್ಟ್ ನೆಗೆಟಿವ್ ಆಗಿದ್ದು ನಿಟ್ಟುಸಿರು ಬಿಡುವಂತಾಗಿದೆ। ಕಳೆದ ದಿನ ಪುಣೆಯ ಎನ್ಐವಿಗೆ ವ್ಯಕ್ತಿಯ ಗಂಟಲ ದ್ರವವನ್ನು ಪರೀಕ್ಷೆಗಾಗಿ ಕಳುಹಿಸಿಕೊಡಲಾಗಿತ್ತು। ಗೋವಾದಲ್ಲಿ ಆರ್ಟಿಪಿಸಿಆರ್ ಕಿಟ್ ತಯಾರು ಮಾಡುವ ಫ್ಯಾಕ್ಟರಿಯಲ್ಲಿ ಮೈಕ್ರೋಬಯಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಕಾರವಾರ ನಿವಾಸಿಗಾಗಿತ್ತು ನಿಪಾ ಸಂಶಯ ಮೂಡಿದ್ದು। ಜ್ವರ ಬಂದಿದ್ದರಿಂದ ಇವರು ಮಾಧ್ಯಮದ ಮೂಲಕ ನಿಪಾದ ಬಗ್ಗೆ ತಿಳಿದು ಭಯದಿಂದ ಆರೋಗ್ಯ ಇಲಾಖೆಗೆ ಮಾಹಿತಿ ನೀಡಿದರು। ಬಳಿಕ ಮಂಗಳೂರಿನ ವೆನ್ಲಾಕ್ ಜಿಲ್ಲಾಸ್ಪತ್ರೆಯಲ್ಲಿ ನಿರೀಕ್ಷಣೆಯಲ್ಲಿ ಇವರನ್ನು ಇಡಲಾಯಿತು। ನಿಪಾ ಲಕ್ಷಣಗಳು ಇವೆ ಎಂದು ಗೋವಾದಲ್ಲಿ ಮಲಯಾಳಿಗರೊಂದಿಗೆ ಸಂಪರ್ಕ ಇದ್ದುದಾಗಿ ಕೆಲ ಮಾಧ್ಯಮಗಳಲ್ಲಿ ಬಂದಂತಹ ಸುದ್ದಿಗಳು ಸತ್ಯಕ್ಕೆ ದೂರವಾದುದು ಎಂದು ಈ ಸಂಬಂಧ ತನಿಖೆ ನಡೆಸಬೇಕೆಂದು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ತಿಳಿಸಿದೆ। ನ್ಯೂಸ್ ಬ್ಯೂರೋ ಮಂಗಳೂರು। 18ರಿಂದ 45 ವರ್ಷದೊಳಗಿನ ಎಲ್ಲರೂ ಕೋವಿಡ್ ವ್ಯಾಕ್ಸಿನ್ ಪಡೆಯಬೇಕೆಂದು ಜಿಲ್ಲಾಧಿಕಾರಿ ಬಂಡಾರಿ ಸ್ವಾಗತ ರಣವೀರ್ ಚಂದ್ ಕರೆ ನೀಡಿದ್ದಾರೆ। ಜಿಲ್ಲೆಯಲ್ಲಿ ಕೋವಿಡ್ ಪ್ರತಿರೋಧ ಚಟುವಟಿಕೆಗಳನ್ನು ಇನ್ನಷ್ಟು ಸಕ್ರಿಯಗೊಳಿಸಬೇಕೆಂದು ಕೂಡ ಜಿಲ್ಲಾಧಿಕಾರಿಗಳು ಆದೇಶ ಬಿತ್ತಿದ್ದಾರೆ। ಈ ಕುರಿತು ಒಂದು ವರದಿ। 18ರಿಂದ 45 ವರ್ಷದೊಳಗಿನ ವಯೋಮಾನದ ಮಧ್ಯೆ ಇರುವಂತಹ ಎಲ್ಲ ಜನರು ಕೋವಿಡ್ ವ್ಯಾಕ್ಸಿನೇಷನ್ ಸ್ವೀಕರಿಸಬೇಕೆಂದು ಜಿಲ್ಲಾಧಿಕಾರಿ ಬಂಡಾರಿ ಸ್ವಾಗತ ರಣವೀರ್ ಚಂದ್ ಹೇಳಿದ್ದಾರೆ। ಕೋವಿಡ್ ಸೋಂಕಿತರ ಡಾಟಾ ಅನಾಲಿಸಿಸ್ನಿಂದ ತಿಳಿಯುವುದು ಏನೆಂದರೆ ಜಿಲ್ಲೆಯಲ್ಲಿ ಒಟ್ಟು ಸೋಂಕಿತರ 53% ಮಂದಿ 16ರಿಂದ 45 ವರ್ಷದೊಳಗಿನ ವಯೋಮಾನದ ಜನರಾಗಿದ್ದಾರೆ। ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಕಾಲೇಜುಗಳಿಗೆ ಪ್ರವೇಶಿಸಲು ಕೋವಿಡ್ ವ್ಯಾಕ್ಸಿನೇಷನ್ ಪಡೆಯುವುದು ಕಡ್ಡಾಯವಾಗಿದೆ। ಜಿಲ್ಲೆಯಲ್ಲಿ ಕೋವಿಡ್ ಪ್ರತಿರೋಧ ಚಟುವಟಿಕೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಲು 18ರಿಂದ 45 ವರ್ಷದೊಳಗಿನ ವಯೋಮಾನದ ಜನರು ಎಲ್ಲರೂ ವ್ಯಾಕ್ಸಿನೇಷನ್ ಪಡೆಯಬೇಕೆಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು। ಇಪ್ಪೋರುಮ 53% ಪಾಸಿಟಿವ್ ಕೇಸಸ್ 16-45 ಏಜ್ ಗ್ರೂಪ್ ಇಲ್ಲಾನ ಇಟ್ ಈಸ್ ವೆರಿ ನೆಸೆಸರಿ ದಟ್ 18-45 ಏಜ್ ಗ್ರೂಪ್ ಗೆಟ್ಸ್ ವ್ಯಾಕ್ಸಿನೇಟೆಡ್ ಇದೋರು ಪ್ರೈಮರಿ ಕಂಡೀಷನು ಮಾನ ಫಾರ್ ಕಾಲೇಜ್ ಎಂಟ್ರೆನ್ಸ್ ಕಾಲೇಜ್ ಎಕ್ಸಾಮಿನೇಷನ್ಸ್ ಎಕ್ಸೆಟ್ರಾ ಅದಕ್ಕೊಂಡು ಐ ರಿಕ್ವೆಸ್ಟ್ ಎವ್ರಿ ಒನ್ ದಟ್ ಪ್ಲೀಸ್ ಗೆಟ್ ಯುವರ್ ಸೆಲ್ಫ್ ವ್ಯಾಕ್ಸಿನೇಟೆಡ್ ಪ್ಲೀಸ್ ಟೇಕ್ ಯುವರ್ ಫ್ರೆಂಡ್ಸ್ ಆಲ್ಸೋ ಟು ದ ವ್ಯಾಕ್ಸಿನೇಷನ್ ಸೆಂಟರ್ ವ್ಯಾಕ್ಸಿನೇಷನ್ ವಿಲ್ ಹೆಲ್ಪ್ ಅಸ್ ಪ್ರಿವೆಂಟ್ ಸೀರಿಯಸ್ ಕಂಡೀಷನ್ಸ್ ಆ್ಯಂಡ್ ಹೆಲ್ಪ್ ಅಸ್ ಪ್ರಿವೆಂಟ್ ದ ಸ್ಪ್ರೆಡ್ ಆಫ್ ಕೋವಿಡ್ ನ್ಯೂಸ್ ಬ್ಯೂರೋ ಕಾಸರಗೋಡ್
ಕೋವಿಡ್ ವ್ಯಾಕ್ಸಿನೇಷನ್ ನೀಡುವಲ್ಲಿ ಉತ್ತಮ ಸಾಧನೆಯೊಂದಿಗೆ ಕಾಸರಗೋಡು ಜಿಲ್ಲೆ ಮುಂದುವರಿಯುತ್ತಿದೆ. ಜಿಲ್ಲೆಯಲ್ಲಿ ಈವರೆಗೆ 80% ಮಂದಿಗೆ ಮೊದಲ ಡೋಸ್ ವ್ಯಾಕ್ಸಿನ್ ಹಾಗೂ 39% ಮಂದಿಗೆ ಎರಡನೇ ಡೋಸ್ ವ್ಯಾಕ್ಸಿನ್ ನೀಡಲಾಗಿದೆ. ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಹಾಗೂ ಸ್ಥಳೀಯಾಡಳಿತ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಇರುವಂತಹ ಚಟುವಟಿಕೆ ಇದುವರೆಗಿನ ಈ ಉತ್ತಮ ಸಾಧನೆಗೆ ಕಾರಣವಾಗಿದೆ. ಈ ಕುರಿತು ಒಂದು ವರದಿ. ಬಳಾಲ್, ಮೀಂಜಾ, ಬೆಳ್ಳೂರು, ಕುಂಡಾಜೆ, ಕುಂಬ್ಳೆ, ಕಳ್ಳಾರ್, ವಿಲೇಪರಂಬ ಎಂಬಿ ಗ್ರಾಮ ಪಂಚಾಯತ್ಗಳಲ್ಲಿ ಹಾಗೂ ಕಾಸರಗೋಡು, ಕಾಂಜಂಗಾಡು ನಗರಸಭೆಗಳಲ್ಲಿ 90%ಕ್ಕಿಂತ ಹೆಚ್ಚಿನ ಮಂದಿ ಮೊದಲ ಡೋಸ್ ವ್ಯಾಕ್ಸಿನ್ ಅನ್ನು ಸ್ವೀಕರಿಸಿಯಾಗಿದೆ. ಜಿಲ್ಲಾ ಮಟ್ಟದಲ್ಲೂ ಕೆಳಗಿನ ಸಂಸ್ಥೆಗಳಲ್ಲೂ ನಡೆಸಿದಂತಹ ಸರಿಯಾದ ಕಾರ್ಯಕ್ರಮದ ಹಾಗೂ ಆಯೋಜನೆಯ ಫಲವಾಗಿ ಜಿಲ್ಲೆಯಲ್ಲಿ ವ್ಯಾಕ್ಸಿನೇಷನ್ ಕಾರ್ಯಗಳು ರಾಜ್ಯದಲ್ಲಿ ವಿಶೇಷ ಗಮನ ಸೆಳೆಯಲು ಕಾರಣವಾಯಿತು. ಸಿಗುವ ವ್ಯಾಕ್ಸಿನೇಷನ್ಗಳು ಜಿಲ್ಲಾ ಕೇಂದ್ರದಿಂದ ಸರಿಯಾದ ಸಮಯಕ್ಕೆ ಅನುಗುಣವಾಗಿ ವಿತರಣೆ ಮಾಡಲು ಸಂಸ್ಥೆಗಳಲ್ಲಿ ವ್ಯಾಕ್ಸಿನೇಷನ್ ಕೇಂದ್ರಗಳು ಕಾರ್ಯಕ್ಷಮತೆಯಿಂದ ವರ್ತಿಸಲು ಕೂಡ ಸಾಧ್ಯವಾಯಿತು. ವ್ಯಾಕ್ಸಿನೇಷನ್ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳ ಸಂಖ್ಯೆಯಲ್ಲಿ ಜಿಲ್ಲೆಯಲ್ಲಿ ತುಂಬ ಕಡಿಮೆ ಇರುವ ಸನ್ನಿವೇಶದಲ್ಲೂ ರಜಾ ದಿನಗಳಲ್ಲಿ ಸಹ ವ್ಯಾಕ್ಸಿನೇಷನ್ ಕ್ಯಾಂಪನ್ನು ಹಮ್ಮಿಕೊಂಡು ಆರೋಗ್ಯ ಇಲಾಖೆ ಗಮನೀಯ ಸಾಧನೆ ಮಾಡಿದೆ. ಕಾಲನಿಗಳು, ಪುನರ್ವಸತಿ ಕೇಂದ್ರ ಎಂಬಿಡಗಳಲ್ಲಿ ವಿಶೇಷ ಕ್ಯಾಂಪ್ಗಳನ್ನು ಹಮ್ಮಿಕೊಂಡು ಅಂಗವಿಕಲರಿಗೆ ಹಾಗೂ ರೋಗಿಗಳಿಗೆ ಮನೆಗಳಿಗೆ ಆಗಮಿಸಿ ವ್ಯಾಕ್ಸಿನ್ ನೀಡುವ ಕಾರ್ಯವೂ ಕೂಡ ತುಂಬ ಫಲಪ್ರದವಾಗಿ ನಡೆಸಲು ಜಿಲ್ಲೆಯಲ್ಲಿ ಸಾಧ್ಯವಾಯಿತು. ವ್ಯಾಕ್ಸಿನೇಷನ್ನ ಪ್ರಾಮುಖ್ಯತೆ ತಿಳಿಸುವ ಕಿರುಚಿತ್ರಗಳು, ಡಿಜಿಟಲ್ ಪೋಸ್ಟರ್ಗಳು ಮೊದಲಾದ ತಿಳುವಳಿಕಾ ಕಾರ್ಯಕ್ರಮಗಳು ವ್ಯಾಕ್ಸಿನೇಷನ್ಗೆ ಅನುಕೂಲಕರವಾದಂತಹ ವಾತಾವರಣವನ್ನು ಸೃಷ್ಟಿಸುವಲ್ಲಿ ನೆರವಾಯಿತು. ಜಿಲ್ಲಾ ಆರ್ಸಿಎಚ್ ಆಫೀಸರ್ ಡಾಕ್ಟರ್ ಮುರಳೀಧರ ನಲ್ಲೂರಾಯ, ಅಸಿಸ್ಟೆಂಟ್ ನೋಡಲ್ ಆಫೀಸರ್ ಡಾಕ್ಟರ್ ಜಾನ್ ಎಂಬಿವರ ಮುಂದಾಳತ್ವದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೋವಿಡ್ ವ್ಯಾಕ್ಸಿನೇಷನ್ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಬಹಳ ಶಿಸ್ತುಬದ್ಧವಾದಂತಹ ಕಾರ್ಯಚಟುವಟಿಕೆಗಳ ಮೂಲಕ ಅರ್ಹರಾದ ಎಲ್ಲರಿಗೂ ವ್ಯಾಕ್ಸಿನೇಷನ್ ಕೊಡಿಸಿ ಪೂರ್ಣಗೊಳಿಸಲಿರುವಂತಹ ಪ್ರಯತ್ನದಲ್ಲಿ ಇದೆ ಕಾಸರಗೋಡು ಜಿಲ್ಲೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೆಎಸ್ಟಿ ಎಂಪ್ಲಾಯೀಸ್ ಸಂಘ ಬಿಎಂಎಸ್ ಮುಂದಾಳತ್ವದಲ್ಲಿ 12 ಗಂಟೆಗಳ ಉಪವಾಸ ಸತ್ಯಾಗ್ರಹ ನಡೆಯಿತು. ಕೆಎಸ್ಆರ್ಟಿಸಿ ನೌಕರರ ವೇತನ ಹೆಚ್ಚಳ ಜಾರಿಗೊಳಿಸಬೇಕು ಸಹಿತ ವಿವಿಧ ಬೇಡಿಕೆಗಳನ್ನು ಮುಂದಿರಿಸಿ ಸತ್ಯಾಗ್ರಹ ನಡೆಸಲಾಯಿತು. ಮುಖ್ಯಮಂತ್ರಿಗಳು ನೀಡಿದ ಮಾತನ್ನು ಉಳಿಸಬೇಕು, ಕೆಎಸ್ಆರ್ಟಿಸಿ ನೌಕರರ ವೇತನ ಹೆಚ್ಚಳ ಜಾರಿಗೆ ತರಬೇಕು, ಕಾರ್ಮಿಕ ವಿರೋಧಿ ನೀತಿ ಕೊನೆಗೊಳಿಸಬೇಕು ಎಂಬಿ ಬೇಡಿಕೆಗಳನ್ನು ಮುಂದಿರಿಸಿ ಕೆಎಸ್ಟಿ ಎಂಪ್ಲಾಯೀಸ್ ಸಂಘ ಬಿಎಂಎಸ್ ಮುಂದಾಳತ್ವದಲ್ಲಿ ಕಾಸರಗೋಡಲ್ಲಿ 12 ಗಂಟೆಗಳ ಉಪವಾಸ ಸತ್ಯಾಗ್ರಹ ಜರುಗಿತು. ಬಿಎಂಎಸ್ ಜಿಲ್ಲಾ ಕಾರ್ಯದರ್ಶಿ ಪಿ ಗೋವಿಂದನ್ ಮಡಿಕೈ ಉದ್ಘಾಟನಾ ಕಾರ್ಯ ನಿರ್ವಹಿಸಿದರು. പി എസ് സി പരീക്ഷ എഴുതി ഉന്നത വിജയം നേടി ജോലി സർക്കാർ ജോലിയിൽ പ്രവേശിക്കുമ്പോൾ നിങ്ങളുടെ സ്ഥാപനം നഷ്ടത്തിലാണെങ്കിൽ ശമ്പളം നൽകാൻ സാധിക്കില്ല എന്ന് ഒരു ഡിപ്പാർട്ട്മെന്റും ഇതുവരെ പറഞ്ഞിട്ടില്ല. ആദ്യം പറഞ്ഞു കെഎസ്ആർടിസി നഷ്ടത്തിലാണ്, നമുക്ക് ലാഭകരമാക്കാം, നിങ്ങൾ സമരം ചെയ്യാൻ പാടില്ല. കെഎസ്ആർടിസി നഷ്ടത്തിലാണ്, നിങ്ങൾ സമരം ചെയ്യാൻ പാടില്ല. ചുവരുണ്ടെങ്കിലും ചിത്രം വരക്കാൻ സാധിക്കൂ. പട്ടിയമുള്ളവരെ കഴിഞ്ഞ 6 വർഷം കൊണ്ട് 776 പേരെ ചുമരിലേക്കാക്കി ഇന്നത്തെ ഭരണാധികാരികൾ മാറ്റിയിരിക്കുന്നു. പാവപ്പെട്ട തൊഴിലാളികൾ ശമ്പളം കിട്ടാതെ ആത്മഹത്യയിലേക്ക് തള്ളിവിട്ട അവർ ഭരണാധികാരികളാണ്, അല്ലെങ്കിൽ കേരളം ഭരിച്ചുകൊണ്ടിരിക്കുന്നത്. ಅನಿಲ್ ಬಿ ನಾಯರ್ ಅಧ್ಯಕ್ಷತ ವಹಿಸಿದರು. ಎಂ ಜಯಕುಮಾರ್, ಹರೀಶ್ ಕುಮಾರ್, ಎಂ ಜಯಶೀಲ, ಪ್ರವೀಣ್ ಮಣಿಕಂಠ, ಕೆ ವಿ ಗಿರೀಶ್, ಸುರೇಶ್ ಪರಪ್ಪ, ಎನ್ ಸಿ ಪಿ ಗೋಪಿನಾಥ್, ಅಭಿನ್ ರಾಜ್ ಸಿಂಗ್, ಸಂತೋಷ್ ಕುಮಾರ್ ಮೊದಲಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜಿಲ್ಲಾಧಿಕಾರಿ ಕಚೇರಿಯ ಕಾನ್ಫರೆನ್ಸ್ ಹಾಲಲ್ಲಿ ಹಮ್ಮಿಕೊಂಡ ಪಟ್ಟೆಮೇಳದ ಜಿಲ್ಲಾ ಮಟ್ಟದ ಉದ್ಘಾಟನಾ ವೇದಿಕೆಯ ಹೊರಗೆ ಆದಿವಾಸಿ ಒಕ್ಕೂಟದ ಮುಂದಾಳತ್ವದಲ್ಲಿ ಧರಣಿ ಸತ್ಯಾಗ್ರಹ ನಡೆದ ಪ್ರಸಂಗ ಕಳೆದ ದಿನ ನಡೆಯಿತು. ಭೂಮಿಗಾಗಿ ಅರ್ಜಿ ಸಲ್ಲಿಸಿದ ಆದಿವಾಸಿ ಕುಟುಂಬಗಳಿಗೆ ಭೂಮಿ ನೀಡಲಿರುವ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಹೋರಾಟ ನಡೆಸಲಾಗಿತ್ತು. ನಾಯಕರಾದ ಕೆ ವಿ ರಾಧಾಕೃಷ್ಣ, ಕೃಷ್ಣ ಪರಪ್ಪಚಾಲ್, ರಾಘವ ಪರಪ್ಪಚಾಲ್, ಶೀಬಾ ಕೊನ್ನಕಾಡ್, ಮಿನಿ ಕೊನ್ನಕಾಡ್ ಮೊದಲಾದವರು ಹೋರಾಟಕ್ಕೆ ಮುಂದಾಳತ್ವ ವಹಿಸಿದ್ದರು.
ഒട്ടനവധി ട്രൈബൽ ഓഫീസർ ഓഫീസ് പൂട്ടിയിടുന്ന ഒരു സംവിധാനത്തിലേക്ക് വരെ ഞങ്ങൾക്ക് എത്തേണ്ടി വന്നു. എന്നിട്ട് പോലും ഉടനെ നടപടി സ്വീകരിക്കുകയും കലക്ടർ ഞങ്ങളെ ചർച്ചയ്ക്ക് വിളിക്കുകയും ഞങ്ങളൊരു 1150 ആളുകളുമായി കലക്ടർ ചർച്ച നടത്തുകയും ചെയ്തു. പിന്നെ ഞങ്ങൾക്ക് ഭൂമി നൽകുന്ന ഒരു നടപടി തുടരെ ഇല്ലാത്തതിൻ്റെ പേരിൽ തന്നെ 2020 February 12 ജില്ലയിൽ നിന്ന് എല്ലാ മേഖലയിൽ നിന്നും ഞങ്ങൾ 1500 ആൾ ഗുണഭോക്താക്കൾ സംഘടിച്ചുകൊണ്ട് കലക്ടറേറ്റ് പടിക്കൽ അനിശ്ചിതകാല നിരാഹാര സമരം സംഘടിപ്പിക്കേണ്ടായി. ഞങ്ങളുമായി ചർച്ച ചെയ്തപ്പോൾ രേഖാമൂലം എഴുതി തന്ന ഉറപ്പാണിത്. 2020 March 31 എല്ലാ നടപടിയും സ്വീകരിച്ചുകൊണ്ട് പൂർത്തിയാക്കിക്കൊണ്ട് ഗുണഭോക്താക്കളായ മുഴുവൻ അപേക്ഷകർക്കും ഭൂമി നൽകുമെന്നുള്ളതാണ് ഇത് രേഖാമൂലം ഈ ഉത്തരവിനകത്ത് നൽകിയിട്ടുള്ളത്. എന്നാൽ അതിനുശേഷം ഒരു നടപടിയും സർക്കാർ ചെയ്തിട്ടില്ല. ന്യൂസ് ബ്യൂറോ കാസർഗോഡ്. ಸಾಲಿಡಾರಿಟಿ ಎಸ್ಐಒ ವತಿಯಿಂದ ಕಾಸರಗೋಡು ಜಿಲ್ಲಾಧಿಕಾರಿ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು. ಸಚ್ಚಾರ್ ಪಾಲೋಳಿ ಸಮಿತಿ ಶಿಫಾರಸನ್ನು ರಾಜ್ಯ ಸರ್ಕಾರ ಬುಡಮೇಲುಗೊಳಿಸಲು ಯತ್ನಿಸುತ್ತಿದೆ ಎಂದು ಆರೋಪಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿಗಿರುವಂತಹ ಪ್ರತಿಭಟನಾ ಮೆರವಣಿಗೆಯನ್ನು ಸಾಲಿಡಾರಿಟಿ ರಾಜ್ಯ ಕಾರ್ಯದರ್ಶಿ ಸಿಎನ್ ಔಷಾದ್ ಉದ್ಘಾಟಿಸಿದರು. ಎಸ್ಐಒ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ನಾಫಿಕ್ ಅಧ್ಯಕ್ಷತೆ ವಹಿಸಿದರು. ಎಸ್ಐಒ ರಾಜ್ಯ ಕಾರ್ಯದರ್ಶಿ ಅನೀಸ್ ಆದಮ್ ಮುಖ್ಯ ಭಾಷಣಗೈದರು. ವಿವಿಧ ಪಕ್ಷಗಳ ಪ್ರತಿನಿಧಿಗಳಾದ ಅಂಬುನಿ, ಎಂಎ ನಜೀಬ್, ಸಿಎ ಯೂಸಫ್, ಬಿಕೆ ಮೊಹಮ್ಮದ್ ಕುಂಜಿ ಮೊದಲಾದವರು ಮಾತನಾಡಿದರು. ಸಾಲಿಡಾರಿಟಿ ಜಿಲ್ಲಾಧ್ಯಕ್ಷ ಇಸ್ಮಾಯಿಲ್ ಪಳ್ಳಿಕರೆ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಕಾರ್ಯದರ್ಶಿ ಮೊಹಮ್ಮದ್ ಅದ್ನಾನ್ ಧನ್ಯವಾದ ಅರ್ಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಂಜೇಶ್ವರ ಚುನಾವಣೆ ಲಂಚ ಪ್ರಕರಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್ ತನಿಖೆಗೆ ಹಾಜರಾಗಲು ಕ್ರೈಂಬ್ರಾಂಚ್ ಸೂಚನೆ. ಗುರುವಾರ ವಿಚಾರಣೆಗೆ ಖುದ್ದಾಗಿ ಆಗಮಿಸಬೇಕೆಂದ ಕಾಸರಗೋಡು ಕ್ರೈಂಬ್ರಾಂಚ್. ನಿಪಾ ವೈರಸ್ ತಗುಲಿದೆ ಎಂಬ ಸಂಶಯದಿಂದ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಿರೀಕ್ಷಣೆಯಲ್ಲಿದ್ದ ಕಾರವಾರ ನಿವಾಸಿಯ ಟೆಸ್ಟ್ ರಿಪೋರ್ಟ್ ನೆಗೆಟಿವ್. ನಿಟ್ಟುಸಿರು ಬಿಟ್ಟ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. 18-45 ಎಲ್ಲರೂ ಕೋವಿಡ್ ವ್ಯಾಕ್ಸಿನ್ ಪಡೆಯಬೇಕೆಂದ ಜಿಲ್ಲಾಧಿಕಾರಿ ಭಂಡಾರಿ ಸ್ವಾಗತ್ ರಣವೀರ್ ಚಂದ್. ಜಿಲ್ಲೆಯಲ್ಲಿ ಕೋವಿಡ್ ಪ್ರತಿರೋಧ ಚಟುವಟಿಕೆಗಳನ್ನು ಇನ್ನಷ್ಟು ಸಕ್ರಿಯಗೊಳಿಸಬೇಕೆಂದ ಜಿಲ್ಲಾಧಿಕಾರಿ. ಕೋವಿಡ್ ವ್ಯಾಕ್ಸಿನೇಷನ್ ನೀಡುವಲ್ಲಿ ಉತ್ತಮ ಸಾಧನೆಯೊಂದಿಗೆ ಕಾಸರಗೋಡು ಜಿಲ್ಲೆ. ಜಿಲ್ಲೆಯಲ್ಲಿ ಈವರೆಗೆ 80% ಮಂದಿಗೆ ಮೊದಲ ಡೋಸ್ ವ್ಯಾಕ್ಸಿನ್ ಹಾಗೂ 39% ಮಂದಿಗೆ ಎರಡನೇ ಡೋಸ್ ವ್ಯಾಕ್ಸಿನ್ ಲಭ್ಯ. ಕೆಎಸ್ಆರ್ಟಿಸಿ ನೌಕರರ ವೇತನ ಹೆಚ್ಚಳ ಜಾರಿಗೊಳಿಸಬೇಕೆಂದು ಒತ್ತಾಯ. ಕೆಎಸ್ಟಿ ಎಂಪ್ಲಾಯೀಸ್ ಸಂಘ ಬಿಎಂಎಸ್ ಮುಂದಾಳತ್ವದಲ್ಲಿ ನಡೆಯಿತು 12 ಉಪವಾಸ ಸತ್ಯಾಗ್ರಹ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.